ಎಲ್ಲ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ಪ್ರೀಮಿಯಂ ಹೇರ್ ಆಯಿಲ್ ಸರ್ ಕೊನೆಯದಾಗಿ ಈಗೇನು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಹಾಗಾಗಿ ಪರಿಹಾರ ಕೊಡಿ ಇಲ್ಲ ಅಂತ ಹೇಳಿದ್ರೆ ಗೋ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಯಾಕೆ ಈ ಕರ್ನಾಟಕ ರಾಜ್ಯದ ಚುನಾವಣೆಗೆ ಅನೇಕ ಸಾರಿ ಮೋದಿ ಅವರು ಬಂದು ದಂಡಯಾತ್ರೆ ಮಾಡಿದ್ದಾರೆ ಆದರೆ ಜನ ಅವ್ರನ್ನ ಸುಬ್ರಹ್ಮಣ್ಯನ ರೀತಿ ನೋಡಿದರೆ ಹೊರತು ಗಣೇಶನ ರೀತಿ ನೋಡಿಲ್ಲ ಯಾಕೆ ಅಂದರೆ ನಾವು ಇದ್ದಲ್ಲೇ ಇದ್ದು ಜನತೆಗೆ ಕಾರ್ಯಕ್ರಮಗಳನ್ನು ಕೊಟ್ಟು ಅವ್ರಿಗೆ ಸವಲತ್ತುಗಳನ್ನು ಕೊಟ್ಟು ಮತ್ತು ಸರ್ಕಾರದ ನಿಲುವನ್ನು ತಿಳಿಸಿ ಅದರ ಮೇಲೆ ನಾವು ಮತ ಕೇಳ್ತೀವಿ ಅವ್ರು ಬಂದು ಬರೀ ಸುಳ್ಳು ಹೇಳ್ಕೊಂಡು ಹೋಗೋದ್ರಿಂದ ಏನೂ ಆಗಲ್ಲ ಈ ಅಮಿತ್ ಶಾ ಅಮಿತ್ ಶಾ ಬಂದರೂ ಅಷ್ಟೇ ಬರೀ ಸುಳ್ಳು ಹೇಳ್ತಾರೆ ಹೊರತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದೇನು ರಾಜ್ಯದ ಹಕ್ಕುಗಳೇನಿದೆ ರಾಜ್ಯಕ್ಕೆ ಕೊಡಬೇಕಾದಂಥ ನಮ್ಮ ನಿಜವಾದ ನಮ್ಮ ಕೊಡುಗೆಗಳೇನು ಕೊಡಬೇಕಾಗಿತ್ತು ಕೇಂದ್ರದಿಂದ ಅವ್ನು ಕೊಡ್ತಾಯಿಲ್ಲ ರೈತರ ಹಣ ಕೊಡ್ತಾಯಿಲ್ಲ ಡಿ ಎಲ್ ಡಿ ಆರ್ ಹಣ ಕೊಡ್ತಾಯಿಲ್ಲ ಇವುಗಳ ಬಗ್ಗೆ ಅದರಿಂದ ಫೈನಾನ್ಸ್ ಹಣ ಕೊಡ್ತಾಯಿಲ್ಲ ಜಿ ಎಸ್ ಟಿ ಹಣ ಕೊಡ್ತಾಯಿಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಇದನ್ನು ನಾವು ಎನ್ ಡಿ ಆರ್ ಎಫ್ದು ತಿಂಗಳು ಒಂದು ಸಾರಿ ಅವ್ರು ಕೊಟ್ಟಂಥ ಸಮಯದಲ್ಲಿ ಒಂದು ತಿಂಗಳೊಳಗೆ ಕೊಡಬೇಕು ಅಂತ ಕಾನೂನಾತ್ಮಕ ಇದೆ ಒಬ್ಬರು ಬರ್ತಾರೆ ಇವರು ಸರಿಯಾಗಿ ಕೊಟ್ಟೇ ಇಲ್ಲ ಸೈಮ್ ಸರಿಯಾಗಿ ಅಂತಾರೆ ಇನ್ನೊಬ್ರು ಹೇಳ್ತಾರೆ ಒಬ್ಬ ಇವರು ಫೈನಾನ್ಸ್ ಮಂತ್ರಿ ಹೇಳ್ತಾರೆ ಈಗ ಚುನಾವಣೆ ನಡೀತಾ ಇದೆ ನಾವು ಇವ್ರನ್ನ ಕೇಳ್ತೀವಿ ಎಲೆಕ್ಷನ್ ಕಮಿಷನರ್ ಕೇಳ್ತೀವಿ ಅಂತ ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಇದೊಂದಕ್ಕೆ ಚಿಮಾರಿ ಹಾಕಿಲ್ಲ ಅವ್ರಿಗೆ ಅನೇಕ ಸಾರಿ ಹೆಚ್ಚು ಮಾರಿ ಇದ್ದಾರೆ ಆದರೆ ಇವರಿಗೆ ಕಿವಿನೂ ಇಲ್ಲ ದೃಷ್ಟಿನೂ ಇಲ್ಲ ಇಂಥವ್ರು ಕರ್ನಾಟಕಕ್ಕೆ ಬಂದು ಮಾಡೋದಾದರೂ ಏನಿದೆ ಕರ್ನಾಟಕದ ಜನ ಈ ಸಾರಿ ಇವ್ರನ್ನ ಹೋಗ್ಬೇಕು ಅನ್ನೋದು ಸತ್ಯ ಕರ್ನಾಟಕ ಜನ ಕಾಂಗ್ರೆಸ್ ಪರವಾಗಿ ನಿಲ್ತಾರೆ ಕಾಂಗ್ರೆಸ್ಗೆ ದೃಢವಾದಂಥ ನಾಯಕತ್ವ ಇದೆ ಮತ್ತು ನಾಯ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ತದೆ ಇದಿಷ್ಟು ಕಾಂಗ್ರೆಸ್ ನಾಯಕರುಗಳ ಮಾತು ನಾವು ಎಲೆಕ್ಷನ್ ಅಜೆಂಡಾಗೋಸ್ಕರ ಈ ಕೆಲಸವನ್ನು ಮಾಡ್ತಾ ಇಲ್ಲ ಆದರೆ ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕಾದಂತಹ ಒಂದು ಅನುದಾನವನ್ನು ಕೊಡದೇ ಇರೋದಕ್ಕೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದಾರೆ ಕ್ಯಾಮ್ರಾಮನ್ ರಿತೇಶ್ ಜೊತೆ ಮಾರುತಿ ಪಾಗುಡ ವಿಸ್ತಾರ ನ್ಯೂಸ್ ಬೆಂಗಳೂರು ಕೊನೆಯ ಸರ್ ಕೊನೆಯದಾಗಿ ಈಗೇನು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಹಾಗಾಗಿ ಪರಿಹಾರ ಕೊಡಿ ಇಲ್ಲ ಅಂತ ಹೇಳಿದ್ರೆ ಗೋ ಬ್ಯಾಕ್ ಅಂತ ಹೇಳ್ತಾ ಖಂಡಿತ ಯಾಕೆ ಅಂತ ಹೇಳಿದ್ರೆ ಈ ಕರ್ನಾಟಕ ರಾಜ್ಯದ ಚುನಾವಣೆಗೆ ಅನೇಕ ಸಾರಿ ಮೋದಿ ಬಂದು ನನ್ನ ಜೀವನದಲ್ಲಿ ನನ್ನ ಕೂದಲು ಕೂಡ ಆಗಿರ್ಬೇಕು ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ದಂಡಯಾತ್ರೆ ಮಾಡಿದ್ದಾರೆ ಆದರೆ ಜನ ಅವ್ರನ್ನ ಸುಬ್ರಹ್ಮಣ್ಯನ ರೀತಿ ನೋಡಿದರೆ ಗಣೇಶನ ರೀತಿ ನೋಡಿಲ್ಲ ಯಾಕೆಂದ್ರೆ ನಾವು ಇದ್ದಲ್ಲೇ ಇದ್ದು ಜನತೆಗೆ ಕಾರ್ಯಕ್ರಮಗಳನ್ನು ಕೊಟ್ಟು ಅವ್ರಿಗೆ ಸವಲತ್ತುಗಳನ್ನು ಕೊಟ್ಟು ಮತ್ತು ಸರ್ಕಾರದ ನಿಲುವನ್ನು ತಿಳಿಸಿ ಅದರ ಮೇಲೆ ನಾವು ಮತ ಕೇಳ್ತೀವಿ ಅವ್ರು ಬಂದು ಬರೀ ಸುಳ್ಳು ಹೇಳ್ಕೊಂಡು ಹೋಗೋದ್ರಿಂದ ಏನೂ ಆಗಲ್ಲ ಈ ಅಮಿತ್ ಶಾ ಅಮಿತ್ ಶಾ ಬಂದರೂ ಅಷ್ಟೇ ಬರೀ ಸುಳ್ಳು ಹೇಳ್ತಾರೆ ಹೊರತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದೇನು ರಾಜ್ಯದ ಹಕ್ಕುಗಳೇನಿದೆ ರಾಜ್ಯಕ್ಕೆ ಕೊಡಬೇಕಾದಂಥ ನಮ್ಮ ನಿಜವಾದ ನಮ್ಗೆ ಕೊಡುಗೆಗಳೇನು ಕೊಡಬೇಕಾಗಿತ್ತು ಕೇಂದ್ರದಿಂದ ಅವನು ಕೊಡ್ತಾಯಿಲ್ಲ ರೈತರ ಹಣ ಕೊಡ್ತಾಯಿಲ್ಲ ಡಿ ಎಲ್ ಡಿ ಆರ್ ಎಫ್ ಹಣ ಕೊಡ್ತಾಯಿಲ್ಲ ಇವುಗಳ ಬಗ್ಗೆ ಅದರಿಂದ ಫೈನಾನ್ಸ್ ಹಣ ಕೊಡ್ತಾಯಿಲ್ಲ ಜಿ ಎಸ್ ಟಿ ಹಣ ಕೊಡ್ತಾ ಇಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಇದನ್ನು ನಾವು ಎನ್ ಡಿ ಆರ್ ಎಫ್ದು ತಿಂಗಳು ಒಂದು ಸಾರಿ ಅವ್ರು ಕೊಟ್ಟಂಥ ಸಮಯದಲ್ಲಿ ಒಂದು ತಿಂಗಳೊಳಗೆ ಕೊಡಬೇಕು ಅಂತ ಕಾನೂನಾತ್ಮಕ ಇದೆ ಒಬ್ಬರು ಬರ್ತಾರೆ ಇವರು ಸರಿಯಾಗಿ ಕೊಟ್ಟೇ ಇಲ್ಲ ಸೈಮ್ ಸರಿಯಾಗಿ ಅಂತಾರೆ ಇನ್ನೊಬ್ಬರು ಹೇಳ್ತಾರೆ ಒಬ್ಬ ಇವ್ರು ಫೈನಾನ್ಸ್ ಮಂತ್ರಿ ಹೇಳ್ತಾರೆ ಈಗ ಚುನಾವಣೆ ನಡೀತಾ ಇದೆ ನಾವು ಇವ್ರನ್ನ ಕೇಳ್ತೀವಿ ಎಲೆಕ್ಷನ್ ಕಮಿಷನರ್ ಕೇಳ್ತೀವಿ ಅಂತ ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಇದೊಂದಕ್ಕೆ ಚಿಮಾರಿ ಹಾಕಿಲ್ಲ ಅವ್ರಿಗೆ ಅನೇಕ ಸಾರಿ ಹೆಚ್ಚು ಹಾಕ್ತಾನೆ ಇದ್ದಾರೆ ಆದರೆ ಇವ್ರಿಗೆ ಕಿವಿನೂ ಇಲ್ಲ ದೃಷ್ಟಿನೂ ಇಲ್ಲ ಇಂಥವ್ರು ಕರ್ನಾಟಕಕ್ಕೆ ಬಂದು ಮಾಡೋದಾದರೂ ಏನಿದೆ ಕರ್ನಾಟಕದ ಜನ ಈ ಸಾರಿ ಇವ್ರನ್ನ ಅನ್ನೋದು ಸತ್ಯ ಕರ್ನಾಟಕ ಜನ ಕಾಂಗ್ರೆಸ್ ಪರವಾಗಿ ನಿಲ್ತಾರೆ ಕಾಂಗ್ರೆಸ್ಗೆ ದೃಢವಾದಂಥ ನಾಯಕತ್ವ ಇದೆ ಮತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ತದೆ ು ಕಾಂಗ್ರೆಸ್ ನಾಯಕರುಗಳ ಮಾತು ನಾವು ಎಲೆಕ್ಷನ್ ಅಜೆಂಡಾಗೋಸ್ಕರ ಈ ಕೆಲಸವನ್ನ ಮಾಡ್ತಾ ಇಲ್ಲ ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕಾದಂತಹ ಒಂದು ಅನುದಾನವನ್ನು ಕೊಡದೇ ಇರೋದಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಅನ್ನುವಂತ ಒಂದು ಮಾತನ್ನ ಇಡ್ತಾ ಇದ್ದಾರೆ ಕ್ಯಾಮರಾಮನ್ ರಿತೇಶ್ ಜೊತೆ ಮಾರತಿಪಡ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ